ನಮಸ್ತೆ ವೀಕ್ಷಕರೇ, ಪೆಂಟಗನ್ ಪನೋರಮಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲೀನಶ್ರೀ. ಈಗಾಗಲೇ ಪೆಂಟಗನ್ ಸಿನಿಮಾ ಸಾಕಷ್ಟು ನಿರೀಕ್ಷೆಗಳೊಂದಿಗೆ ರಿಲೀಸ್ ಆಗಿ ಪ್ರೇಕ್ಷಕರಿಗೆ ಮನರಂಜನೆಯ ರಸದೌತಣವನ್ನು ನೀಡ್ತಾ ಇದೆ. ಒಂದೇ ಸಿನಿಮಾವನ್ನು ನೀವು ನೋಡಕ್ಕೆ ಹೋದರೆ ನಿಮಗೆ ಬೈ ಒನ್ ಗೆಟ್ ಫೋರ್ ಅಂತೂ ಫ್ರೀಯಾಗಿ ಸಿಗುತ್ತೆ. ಈಗಾಗಲೇ ಸಾಕಷ್ಟು ರಿವ್ಯೂಸ್ ಕೂಡ ಬಂದಿದೆ. ನೋಡ್ದಿರುವಂಥ ಪ್ರೇಕ್ಷಕರು ಕೂಡ ಒಳ್ಳೊಳ್ಳೆಯ ರೆಸ್ಪಾನ್ಸನ್ನು ಕೊಡ್ತಾ ಇದ್ದಾರೆ ಚಿತ್ರತಂಡಕ್ಕೆ. ಚಿತ್ರತಂಡ ಕೂಡ ಖುಷಿಯಾಗಿದೆ. ಆ ಖುಷಿಯನ್ನು ನಮ್ಮ ಜೊತೆ ಮತ್ತಷ್ಟು ಶೇರ್ ಮಾಡ್ಕೊಳ್ತಾ ತಮ್ಮ ಸಂತೋಷವನ್ನು ಹಂಚಿಕೊಳ್ಳೋಕ್ಕೆ, ಜೊತೆಗೆ ಸಿನಿಮಾ ಯಾವ ರೀತಿ ಮೂಡಿ ಬಂತು, ಅದಕ್ಕೆ ಪಟ್ಟಿರುವಂಥ ಶ್ರಮಗಳ ಬಗ್ಗೆ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ, ಪೆಂಟಗನ್ ಚಿತ್ರದಲ್ಲಿ ಸಾಕಷ್ಟು ಒಂದು ಏನು ವಿಮರ್ಶೆಗೆ ಒಳಗಾಗಿರುವಂಥ ಒಂದು ಕತೆ ಅಂತ ಹೇಳಿದರೆ, ದೋಣಿ ಸಾಗಲಿ ಮುಂದೆ ಹೋಗಲಿ ಅನ್ನುವಂತಹ ಕತೆಗೆ ಸಾಕಷ್ಟು ಒಂದು ರೆಸ್ಪಾನ್ಸ್ ಲಭ್ಯ ಆಗ್ತಾ ಇದೆ. ತುಂಬ ಜನ ಈ ಕಥೆಯನ್ನು ಇಷ್ಟಪಟ್ಟಿದ್ದಾರೆ. ಪ್ರಮುಖವಾಗಿ ಯಾಕೆ ಅಂತ ಹೇಳಿದರೆ, ನಮ್ಮ ಸಮಾಜದಲ್ಲಿ ಇವಾಗಲೂ ಕೂಡ ನಾವು ಕಾಣ್ತಾ ಇರುವಂಥ ಜಾತಿ ಧರ್ಮ ಅಥವಾ ಜಾತಿ ವ್ಯವಸ್ಥೆಯನ್ನು ನಮ್ಮ ಮನಸ್ಸಿಗೆ ಮುಟ್ಟೋ ರೀತಿ ಈ ಕಥೆಯನ್ನು ನಿರ್ದೇಶಿಸಿರುವಂಥ ನಿರ್ದೇಶಕರಿಗೆ ಒಂದು ಹ್ಯಾಟ್ಸ್ ಆಫ್ ಅಂತ ಹೇಳ್ತಾ ಆ ಚಿತ್ರತಂಡವನ್ನು ವೆಲ್ಕಮ್ ಮಾಡೋಣ. ಬನ್ನಿ, ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ದೋಣಿ ಸಾಗಲಿ ಮುಂದೆ ಹೋಗಲಿ ಅನ್ನುವಂಥ ಚಿತ್ರದ ಒಂದು ನಿರ್ದೇಶನವನ್ನು ಮಾಡಿರುವಂಥ, ಅಂದರೆ ಕಥೆಯ ನಿರ್ದೇಶನವನ್ನು ಮಾಡಿರುವಂಥ ಕಿರಣ್ ಕುಮಾರ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಬನ್ನಿ, ಮೊದಲಿಗೆ ಅವ್ರನ್ನ ವೆಲ್ಕಮ್ ಮಾಡೋಣ. ಕಿರಣ್ ಕುಮಾರ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಕೂಡ ಸಿನಿಮಾ ನೋಡಿದೆ, ತುಂಬ ಹಾರ್ಟ್ ಟಚಿಂಗ್ ಆಗಿದೆ ಈ ನೀವು ಮಾಡಿರುವಂತಹ ಕಥೆಯಂತೂ. ಅದರ ಜೊತೆಗೆ ಈ ಸಿನಿಮಾದಲ್ಲಿ, ಅಂದರೆ ಈ ಕಥೆಯಲ್ಲಿ ತಮ್ಮ ಮನೋಜ್ಞ ಅಭಿನಯದ ಮೂಲಕ ನಮ್ಮೆಲ್ಲರ ಮನಸ್ಸಿಗೆ ಲಗ್ಗೆ ಇಟ್ಟಿದ್ದಾರೆ. ಇವರು ಪ್ರಥಮವಾಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂತ ಯಾರಿಗೂ ಕೂಡ ಅನಿಸೋದಿಲ್ಲ. ಎಸ್ ಪಾರ್ವತಿ ಕ್ಯಾರೆಕ್ಟರ್ ಮಾಡಿರುವಂಥ ಪ್ರೀತಿಕಾ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರೀತಿಕಾ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕಂಗ್ರ್ಯಾಚುಲೇಷನ್ಸ್, ಸ್ಯಾಂಡಲ್ವುಡ್ಗೆ ಮೋಸ್ಟ್ ವೆಲ್ಕಮ್. ಹಾಗೆ ಈ ಸಿನಿಮಾದಲ್ಲಿ ರವಿಶಂಕರ್ ಅವರ ಮುದ್ದಿನ ಮಗಳಾಗಿ ಆ್ಯಕ್ಟ್ ಮಾಡಿರುವಂಥ ಅನುಷಾ ಅವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಅನುಷಾ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಎಸ್ ಕೃತಿಕಾ ಅವರೇ, ನಿಮ್ಮ ಬಗ್ಗೆ ಮಾತಾಡಬೇಕು. ನಾನು ಸಿನಿಮಾ ನೋಡ್ತಾ ಇದ್ದಾಗ ಯಾರಪ್ಪ ಈ ಕಲಾವಿದೆ ಅಂತ ಅನಿಸ್ತಾ ಇತ್ತು, ಬಟ್ ಆಮೇಲೆ ಗೊತ್ತಾಯಿತು ಗುರುದೇಶ್ ಪಾಂಡೆಯವರ ಪ್ರೀತಿಯ ಮಡದಿ ಇವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೇಡಮ್, ನಿಮಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾಕಂತ ಹೇಳಿದ್ರೆ, ಗುರುದೇಶ್ ಪಾಂಡೆ ಅವರು ಒಂದು ಮಾತು ಹೇಳಿದರು, ನನ್ನ ವೈಫ್ ಅಂತ ಹೇಳಿ ಅವಳಿಗೆ ಈಸಿಯಾಗಿ ಸಿನಿಮಾ ಇಂಡಸ್ಟ್ರಿಗೆ ಬರಲಿಲ್ಲ, ಅದಕ್ಕೆ ಬೇಕಾಗಿರುವಂಥ ಎಲ್ಲ ತಯಾರಿಯನ್ನು ಮಾಡಿಕೊಂಡೇ ಅವರು ಬಂದಿದ್ದಾರೆ, ಒಂದೊಳ್ಳೆ ಪಾತ್ರಕ್ಕಾಗಿ ವೆಯ್ಟ್ ಮಾಡ್ತಾ ಇದ್ರು ಅಂತ. ಆ ಪಾತ್ರ ನಿಮಗೆ ಸಿಕ್ಕಿದೆ ಅಂತ ಅನಿಸ್ತಾ ಇದೆ ನನಗೆ. ಹೌದು ಹೌದು, ಖಂಡಿತವಾಗ್ಲು. ಯಾಕಂದ್ರೆ ಎಷ್ಟೋ ಜನ ಕಲಾವಿದರು ಇರ್ತಾರೆ, ಅವ್ರಿಗೆ ಒಂದೊಳ್ಳೆ ಪಾತ್ರ ಅನ್ನೋದು ಸಿಕ್ಕಿರಲ್ಲ. ಒಂದು ಸಿನಿಮಾದಲ್ಲಿ ನನಗೆ ಸಾಂಗ್ ಇದೆ, ಫೈಟ್ ಇದೆ, ಆಮೇಲೆ ಆ ಡೈಲಾಗ್ಗಳು ಆಲ್ರೆಡಿ ನೀವು ನೋಡಿರ್ತೀರಾ, ಅಷ್ಟು ಒಳ್ಳೆ ಡೈಲಾಗ್ಸ್ ಇದೆ. ಅದನ್ನೆಲ್ಲೋ ಒಂದ್ ಕಡೆ ನಾನು ಕಟ್ಕೊಟ್ಟಿದ್ದೀನಿ ಅನ್ನೋ ಒಂದು ಖುಷಿ ಇವತ್ತಿಗೆ ನನಗೆ ನಿಜವಾಗ್ಲೂ ಅದು ತುಂಬಾ ಸಂತೋಷ ಕೊಡುತ್ತೆ. ಆಕ್ಚುಲಿ ಚೆನ್ನಾಗಿ ಬಂದಿದೆ. ಓಕೆ, ನಿಜವಾಗ್ ಮತ್ತಷ್ಟು ಮಾತಾಡ್ತಾ ಹೋಗೋಣ. ಕಿರಣ್ ಕುಮಾರ್ ಅವರೇ, ನಿಮಗೂ ಕೂಡ ಅಷ್ಟೇ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಹೇಳ್ತಾ ಇದ್ರೆ ನೀವು 10 ವರ್ಷದ ಕನಸು ನನ್ನ ಹೆಸರು ಬಿಗ್ ಸ್ಕ್ರೀನ್ ಮೇಲೆ ಬರೋದು ಅಂತ. ಸೊ ಯಾವ ರೀತಿ ಫೀಲ್ ಆಗ್ತಾ ಇದ್ದೀರಿ ನೀವು? ನಮ್ಗೆ ಸಖತ್ ಖುಷಿ ಆಗುತ್ತೆ, ತುಂಬಾ ಖುಷಿ ಆಗುತ್ತೆ. ಅಂದ್ರೆ ನಿಜವಾಗ್ಲೂ ಇದಾಗ್ತಿದ್ಯಾ ಅಂತ ಹೇಳ್ಬಿಟ್ಟು ಅನ್ಸಿದ್ದು ದಿನ ಅದು ಅವತ್ತು ನನಗೆ. ಬಟ್ ಫೈನಲಿ ಆಗಿದೆ, ಇನ್ನಷ್ಟು ಜಾಸ್ತಿ ಸಿನಿಮಾಗಳು ಮಾಡ್ತಾ ಮುಂದೆ ಹೋಗ್ಬೇಕು. ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗಿದೆ ಈಗ. ಇಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಇನ್ನ ಜಾಸ್ತಿ ಕೆಲಸ ಮಾಡ್ಬೇಕು, ಕಷ್ಟ ಪಡ್ಬೇಕು ಅಂತ. ಓಕೆ, ಅನುಷಾ ಅವರೇ, ಒಬ್ಬ ಲೆಜೆಂಡ್ ಆಕ್ಟರ್ ಜೊತೆ ನೀವು ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ದೀರಿ, ಅವ್ರ ಜೊತೆ ಆಕ್ಟ್ ಅವ್ರ ಜೊತೆಗೆ ಸ್ಕ್ರೀನ್ ನೋಡುವಾಗ ನಿಜವಾಗ್ಲೂ ತಂದೆ ಮಗಳು ಅನ್ನುವಂತ ಒಂದು ಫೀಲ್ ನಮಗೆ ಬರ್ತಾ ಇತ್ತು. ಯಾವ ಫೀಲ್ ಅಲ್ಲಿ ನೀವಿದ್ದೀರಿ, ಏನ್ ಓಡ್ತಾ ಇದೆ ತಲೆಯಲ್ಲಿ? ಎಸ್, ಫಸ್ಟ್ ಆಫ್ ಆಲ್ ಈ ಒಂದು ಪಾತ್ರ ನಾನು ಕೊಟ್ಟಿದ್ದಕ್ಕೆ ಕಿರಣಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಎಸ್, ತುಂಬಾ ಇಷ್ಟಪಟ್ಟು ಮಾಡಿರುವಂತ ಪಾತ್ರ, ಅಂಡ್ ಟ್ರೆಡಿಷನಲ್ ಆಗಿ ಡಿವೋಷನಲ್ ಆಗಿರುವಂತ ಒಂದು ಪಾತ್ರ. ಅದರಲ್ಲೂ ನಾನು ರವಿಶಂಕರ್ ಸರ್ ಅವರ ಮಗಳು ಪಾತ್ರ ಮಾಡ್ತೀನಿ ಅಥವಾ ಅವರು ನನ್ನ ತಂದೆ ಕ್ಯಾರೆಕ್ಟರ್ ಮಾಡ್ತಾರೆ ಅಂತಂದಾಗ ಅದು ತುಂಬಾ ಖುಷಿ ಕೊಟ್ಟಿದೆ ಮನಸ್ಸಿಗೆ. ಎಸ್, ಬ್ಲೆಸ್ಡ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಆಕ್ಚುಲಿ ತುಂಬಾ ಕಾಡುವಂತ ಪಾತ್ರ ಅವರು ಕೂಡ ಮಾಡಿದ್ದಾರೆ, ಅಷ್ಟು ರಗಡ್ ಆಗಿ ಜಾತಿನೇ ಮೈ ಮೇಲೆ ತುಂಬಿಸ್ಕೊಂಡಿರೋ ಒಂದು ಸಾಕಷ್ಟು ಉದಾಹರಣೆ ನಮ್ಮ ಸಮಾಜದಲ್ಲೇ ಇದೆ. ಅವ್ರನ್ನ ನೋಡೋಗ ನಮ್ಗೆ ಅದೇ ನೆನಪಿಗೆ ಬರ್ತಾ ಇತ್ತು. ನಿಮ್ಗೆ ಅವರೇ ಆ ಪಾತ್ರಕ್ಕೆ ಸೂಟ್ ಆಗ್ತಾರೆ ಅಂತ ಯಾಕೆ ಅನಿಸ್ತು ಅಂತ? ಇಲ್ಲ, ಒಂದು ನೋಡಿದ ತಕ್ಷಣ ಭಯ ಬರಬೇಕು ಅಂತ ಹೇಳಿದ್ರೆ ಅದಕ್ಕೆ ರವಿ ಸರ್ ಎನಿ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಬೇಕು ಅಂತ. ಬಟ್ ಅವ್ರು ಒಪ್ತಾರ ಇಷ್ಟೇ, ಒಂದು ಶಾರ್ಟ್ ಫಿಲ್ಮ್ 40 ಮಿನಿಟ್ಸ್ ಕತೆಗೆ ಬಂದ್ ಮಾಡ್ತಾರ ಅನ್ನೋದೇ ಪ್ರಶ್ನೆ ಇದ್ದಿದ್ದು. ಬಟ್ ಹೇಳಿದ ತಕ್ಷಣ ಅವ್ರು ಒಪ್ಕೊಂಡು ಅಷ್ಟೇ ಖುಷಿಯಿಂದ ಬಂದ್ ಮಾಡ್ಕೊಟ್ಟೋಗಿದ್ದಕ್ಕೆ ಅವ್ರಿಗೂ ಥ್ಯಾಂಕ್ಸ್ ಅಷ್ಟೇ. ಅವ್ರ ಪ್ರೆಸೆನ್ಸ್ ಬೇರೆ ಇದೆ ಸ್ಕ್ರೀನ್ ಮೇಲೆ ಇಮಿಡಿಯೇಟ್. ಅಂದ್ರೆ ನಾವು ಅವ್ರನ್ನ ಬೇರೆ ತರ ನೋಡಿದ್ವಿ, ಬೇರೆ ಪಾತ್ರಗಳಲ್ಲಿ ಈ ತರ ನೋಡಿರ್ಲಿಲ್ಲ. ಬಟ್ ಅದು ಮನಸ್ಸಿಗೆ ಹಂಗೆ ಮುಟ್ಟುತ್ತೆ, ಜೊತೆಗೆ ಲಾಸ್ಟ್ ಗೆ
ಕ್ಲೈಮ್ಯಾಕ್ಸ್ ಅಲ್ಲಿ ಅಂತ ಅವ್ರು ಅಳೋದಂತೂ ಅದು ಇವಾಗ್ಲೂ ಹಂಗೆ ಕಣ್ಣ. ಯಾ ಲಿಟ್ರಲಿ ನನಗೂ ಅದು ಅದೇನು ಆಕ್ಟ್ ಮಾಡಬಾರ್ದಿತ್ತು ಅಂದ್ರೆ ಏನು ರಿಯಾಕ್ಷನ್ ಇರಲಿಲ್ಲ ನನಗೆ. ಕ್ಯಾಮ್ ಅಂದ್ರೆ ಕಟ್ ಆಗಿದ ತಕ್ಷಣ ನನ್ನ ಕಣ್ಣಲ್ಲಿ ನೀರು ಫ್ಲೋ ಆಗ್ತದೆ, ಅಷ್ಟು ಅದ್ಭುತವಾಗಿ ಅವ್ರ ಎಕ್ಸ್ಪ್ರೆಷನ್ ಕಣ್ಣಲ್ಲೇ ಅವ್ರು ಆಕ್ಟ್ ಮಾಡ್ತಾರೆ. ಏನು ಪ್ರೀತಿಕಾ ಅವ್ರೆ, ನಿಮ್ಮ ಡೈಲಾಗ್ಗಳು ಇವಾಗ್ಲೂ ಕೂಡ ಕೆಲವೊಂದಷ್ಟು ಡೈಲಾಗ್ ಸಮಾಜದಲ್ಲಿ ನಡೀತಾ ಇರುವಂತಹ ಈ ಅನಿಷ್ಟ ಪದ್ಧತಿಗೆ ಹಂಗೆ ಟಾಂಗ್ ಕೊಟ್ಟಂಗಿದೆ. ಪ್ರತಿಯೊಬ್ಬರು ಕೂಡ ಈ ಸಿನಿಮಾವನ್ನಂತೂ ನೋಡ್ಲೇಬೇಕು. ನೀವು ಈ ಪಾತ್ರಕ್ಕೆ ಆಯ್ಕೆ ಆದಾಗ ಅಥವಾ ನಿಮ್ಮ ಅಪ್ರೋಚ್ ಮಾಡಿದಾಗ ಫಸ್ಟ್ ಗೆ ನೀವು ಒಪ್ಕೊಂಡ್ರ, ಹೇಗೆ ನೀವು ಅಪ್ರೋಚ್ ಮಾಡಿದ್ರು ಕಿರಣ್ ಕುಮಾರ್ ಅವ್ರು ನಿಮ್ನ? ಪ್ರೊಡಕ್ಷನ್ ಅಲ್ಲಿ ಇರೋದ್ರಿಂದ ಹಿಂಗೊಂದು ಕತೆ ಅಂತ ಸಾಕ್ತಾ ಇರೋದು ನಮಗ್ ಗೊತ್ತಿತ್ತು ಆಕ್ಚುಲಿ. ಆಮೇಲೆ ಕಿರಣ್ ಯಾಕೆ ಟ್ರೈ ಮಾಡಬಾರ್ದು ನೀವು ಅಂತ ಕೇಳಿದ್ರು ಆಕ್ಚುಲಿ. ಆಮೇಲೆ ಸರಿ ನೋಡೋಣ ಅಂತ ಹೇಳಿ ನಾವು ಟ್ರೈ ಮಾಡಿದ್ವಿ. ಬಟ್ ಸ್ಕ್ರೀನ್ ಟೆಸ್ಟ್ ಎಲ್ಲ ಆಯ್ತು, ಒಂದಿಷ್ಟು ಲುಕ್ ಟೆಸ್ಟ್ ಆಯ್ತು, ಅದಾದ್ಮೇಲೆ ಡೈಲಾಗ್ ಕೂಡ ವರ್ಕ್ಶಾಪ್ ಮಾಡಿದ್ರು ಒಂದ್ ಸ್ವಲ್ಪ, ಅದಾದ್ಮೇಲೆ ಸೆಲೆಕ್ಟ್. ಡೈಲಾಗ್ ಅಲ್ಲಿ ಬರುವಂತ ಶೈಲಿ ಅಥವಾ ಕನ್ನಡ ಭಾಷೆಯ ಶೈಲಿ ಇದೆಲ್ಲ, ಅದಕ್ಕೋಸ್ಕರ ಸಪರೇಟ್ ಏನು? ಹೌದು, ನಾವು ಒಂದು 10 ದಿನ ಅಂತ ವರ್ಕ್ಶಾಪ್ ಮಾಡಿದ್ರೆ ಆಕ್ಚುಲಿ, ನನಗೆ ಅಂತಲ್ಲ ಪ್ರತಿಯೊಬ್ರು ಅದ್ರಲ್ಲಿ ಇರುವಂತ ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ವರ್ಕ್ಶಾಪ್ ಮಾಡಿದ್ವಿ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಶೂಟಿಂಗ್ ಹೋಗಿ ನಿಂತ್ಕೊಂಡ್ಬಿಟ್ಟು ಅಲ್ಲಿ ಚೆನ್ನಾಗಿರಲ್ಲ ಅಷ್ಟೊಂದು, ಸುಮ್ನೆ ಪ್ರೊಡ್ಯೂಸರ್ಗೂ ಒಂದು ಒಳ್ಳೆ ಇದು ಕೊಡುವಲ್ಲ ಅದು. ಸೊ ಹಾಗಾಗಿ ಫಸ್ಟೇ ಪ್ರಿಪೇರ್ ಆಗಿ ಹೋಗಿದ್ವಿ ನಾವೆಲ್ಲರೂ, 10 ದಿನ ಮುಂಚೆನೆ ಪ್ರಿಪೇರ್ ಆಗಿಬಿಟ್ಟು ಹೋಗಿದ್ವಿ. ಓಕೆ, ಎಲ್ರಿಗೂ ಕೂಡ ಇಷ್ಟ ಆಗಿರೋದು ನೀವು ಮಾಡಿರೋ ಪಾತ್ರ, ಹಾಗೆ ನೀವು ಹೇಳಿರುವಂತಹ ಖಡಕ್ ಡೈಲಾಗ್ಗಳು. ಸೊ ಹಾಗಾಗಿ ನಮ್ಮ ವೀಕ್ಷಕರಿಗೋಸ್ಕರ ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಸ್ಟುಡಿಯೋದಲ್ಲಿ ನೀವು ಹೇಳಲೇಬೇಕು. ಆಕ್ಚುಲಿ ನನಗೆ ತುಂಬಾ ಇಷ್ಟ ಅದು ಆ ಸೀನು. ಆಕ್ಚುಲಿ ನೀವು ನೋಡಿರ್ತೀರಾ, ಮಾರ ಬಂದು ನನಗೆ ಪ್ರಸಾದ ಕೊಡುವಂತ ಒಂದು, ಅದು ಎಷ್ಟು ಚೆನ್ನಾಗಿದೆ ಅಂದ್ರೆ ತುಂಬಾ ಜನ ಅದ್ರ ಬಗ್ಗೆ ಮಾತಾಡ್ತಾರೆ ಆ ಸೀನ್. ಅದು ಅದಾದ್ಮೇಲೆ ಆಗುವಂತದ್ದು ನಾನು ರಿವೀಲ್ ಮಾಡ್ಲಿಕ್ಕೆ ಆಗಲ್ಲ, ಇನ್ನು ತುಂಬಾ ಜನ ಸಿನಿಮಾ ನೋಡ್ತಾರೆ. ಸೊ ಹಾಗಾಗಿ ಆ ಡೈಲಾಗ್ ನಾನು ಖಂಡಿತ ಮಾರ ಎಂಟ್ರಿ ಆಗ್ತೇನೆ. ಅಲ್ಲೊಂದು ಸ್ಪೆಷಾಲಿಟಿ ಹೇಳ್ತೀನಿ ನಾನು ಈ ಸೀನ್ದು, ಪ್ರಸಾದ ತಗೊಂಬಂದಿದ್ದಕ್ಕೆ ಒಂದ್ ಲುಕ್ ಅಲ್ಲೇ ಹೇಳ್ಬಿಡ್ತಾರೆ, ಒಂದು ಮೇಲ್ವರ್ಗ ಜನದ್ದು ಪ್ರಸಾದ ಇದು, ವಿ ಡೋಂಟ್ ಬಿಲಾಂಗ್ ದೇರ್ ಅನ್ನೋದನ್ನ ಒಂದ್ ಶಾರ್ಟ್ ಅಲ್ಲಿ ಹೇಳ್ಬಿಟ್ಟು ಡೈಲಾಗ್ ಕಂಟಿನ್ಯೂ ಆಗ್ಬಿಡುತ್ತೆ ಇಲ್ಲಿ ಕಾನ್ವರ್ಸೇಷನ್. ಅಂದ್ರೆ ಈ ಪ್ರಸಾದ ನಮ್ದಲ್ಲ, ಯಾಕಂದ್ರೆ ಒಂದ್ ಲುಕ್ ನಲ್ಲಿ ಅಲ್ಲಿ ಡೈಲಾಗ್ ಇಲ್ಲ ನನ್ಗೆ, ಒಂದ್ ಲುಕ್ ನಲ್ಲೇ ಹೇಳ್ಬಿಡ್ಬೇಕು ಇದು ನಮ್ದು ಪ್ರಸಾದ ಅಲ್ಲ, ಅಲ್ಲಿಂದ ಬಂದಿದೆ ಪ್ರಸಾದ ಅಂತ ಹೇಳ್ಬಿಡ್ಬೇಕು. ಆ ಲುಕ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಆಕ್ಚುಲಿ. ಓಕೆ, ಸೊ ಹಿಂಗ್ ನೋಡಿ, ಅಳತೆ ಮೀರ ಆಸೆ ಪಡ್ತಿದ್ಯಾ ಮಾರ, ಆಕಾಶ ಭೂಮಿ ಒಂದಾಗೋದುಂಟೇನೋ, ಸಾಕು ನಾಯಿಗೆ ತಳಿ ಹುಡ್ಕೋ ಜನ ಅವರು, ನಮ್ಮಂಥವ್ರ ಸಮಂಜ ಒಪ್ಕೊಳ್ತಾರ? ಓಕೆ, ತುಂಬಾ ಚೆನ್ನಾಗಿದೆ. ಇದ್ರ ಜೊತೆಗೆ ಸಾಕಷ್ಟು ಅಂತ ಸಾಹೇಬ್ರ ಜೊತೆ ಅಥವಾ ಅವ್ರ ರವಿಶಂಕರ್ ಜೊತೆ ಒಡೆಯರ್ ಜೊತೆ ಮಾತಾಡೋದು ಸೀನ್ಗಳು ಕೂಡ ಅಷ್ಟೇ ಇದೆ. ಜೊತೆಗೆ ನಿಮ್ಮ ಆಕ್ಷನ್ ಬಗ್ಗೆ ಕೂಡ ಮಾತಾಡ್ಲೇಬೇಕು, ಅದಕ್ಕೆ ಸಪ್ರೇಟ್ ಆಗಿ ವರ್ಕ್ಶಾಪ್ ಹೇಗ್ ಮಾಡಿದ್ರಿ, ಒಂದು ಇದ್ರಲ್ಲಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ನಿಮ್ಮ ಪಾತ್ರ, ನಾವು ವೀಕ್ಷಕರಾಗಿ ನೋಡೋದಾದ್ರೆ ಎಮೋಷ್ನಲ್ಲೂ ಇದೆ, ಆಕ್ಷನ್ ಇದೆ, ಕಾಮಿಡಿ ಇದೆ, ಆ ಎಲ್ಲವನ್ನ ಕೂಡ ಮಿಕ್ಸ್ ಮಾಡಿ ನೀವು ಮಾಡಿದಿರಿ. ಪ್ರೀತಿಕಾ ಅವ್ರೆ, ನಿಮ್ಮ ಬಗ್ಗೆನೇ ಸಾಕಷ್ಟು ಜನರು ಮಾತಾಡ್ತಿದ್ದಾರೆ, ಜೊತೆಗೆ ಕತೆ ಬಗ್ಗೆ ತುಂಬಾ ಮಾತಾಡ್ತಿದ್ದಾರೆ. ಒಂದು ಸಿನಿಮಾ ಹಿನ್ನೆಲೆ ಇರುವಂತಹ ಕುಟುಂಬದಲ್ಲೇ ಇದ್ದೀರಿ ನೀವು, ನಿಮ್ಮ ಹಸ್ಬೆಂಡ್ ಕೂಡ ಅದು ಗುರುದೇಶ್ ಪಾಂಡೆ ಅವರು ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟಿದ್ದಾರೆ, ಈ ಸಿನಿಮಾಗೆ ಅವರ ಒಂದು ಸಪೋರ್ಟಿವ್ ಹೇಗಿತ್ತು ಅಂತ? ಅಫ್ಕೋರ್ಸ್ ಅವರೇ ಫುಲ್ ಸಪೋರ್ಟ್ ಅಂದರೆ ಅವರೇ ಅಂತ ಹೇಳಬೇಕು ಆ್ಯಕ್ಚುಲಿ. ಅದೇ ಸ್ಟಾರ್ಟ್ ಮಾಡಿದ್ದು ನಾವು ಲಾಕ್ಡೌನಲ್ಲಿ ಸ್ಟಾರ್ಟ್ ಆಗಿದ್ದು ಇದು ಆ್ಯಕ್ಚುಲಿ. ಒಂದು ಚಿಕ್ಕ ಸಿನಿಮಾ ಅಂದರೆ ಒಟ್ಟಿಗೋಸ್ಕರ ಮಾಡೋಣ, ಒಂದು 5 ಕತೆಗಳನ್ನು ಸೇರಿಸಿ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದು ನಾವು. ಅದು ಹೋಗ್ತಾ ಹೋಗ್ತಾ ಎಲ್ಲೂ ಚಿಕ್ಕದಾಗಲಿಲ್ಲ, ಎಲ್ಲ ದೊಡ್ಡದಾಗೆ ಶೂಟ್ ಮಾಡಿದ್ರಿ, ಮತ್ತು ಚೆನ್ನಾಗಿ ಬರ್ತಾ ಇತ್ತು ಅಂತ ಹೇಳಿ, ಮತ್ತು ತುಂಬ ದಿನಗಳು ಶೂಟ್ ಮಾಡಿ ಒಂದು ಸಿನಿಮಾ ಅಂತ ಮಾಡಿ ರಿಲೀಸ್ ಅಂತ ನಾವು ಕೂಡ ಪ್ಲ್ಯಾನ್ ಮಾಡಿರಲಿಲ್ಲ. ಅದು ರಿಲೀಸ್ ಆಯಿತು, ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ತು. ಓಕೆ, ಈಗ ಕನ್ನಡ ಇಂಡಸ್ಟ್ರಿ ಬಗ್ಗೆ ನೋಡ್ತಾ ಇದ್ರೆ ಒಳ್ಳೊಳ್ಳೆ ಕತೆಗಳು, ಜೊತೆಗೆ ಮೇಕಿಂಗ್ ಸ್ಟೈಲ್ ಆಗಿರ್ಬೋದು, ಡಿಫ್ರೆಂಟ್ ಆಗಿ ಕತೆಗಳನ್ನ ಮಾಡ್ತಾ ಇದ್ದಾರೆ, ಪ್ರೇಕ್ಷಕರನ್ನ ಸೆಳೆಯುವಲ್ಲಿ ಸಾಕಷ್ಟು ಪ್ರಯತ್ನಗಳಾಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದೀವಿ. ಆದ್ರೂ ಎಲ್ಲೋ ಒಂದ್ ಕಡೆ ಥಿಯೇಟರ್ಗೆ ಜನ ಬರೋದು ಕಡಿಮೆ ಆಗ್ತಾ ಇದೆ ಅಂತ ಒಂದು ಫೀಲ್ ಕೂಡ ಆಗ್ತಾ ಇದೆ. ಸೊ ಹಾಗಾಗಿ ಜನರನ್ನ ಮತ್ತಷ್ಟು ನಾವು ಹತ್ತಿರ ತರಬೇಕು ಅಂತ ಹೇಳಿದ್ರೆ ಏನ್ ಮಾಡಬಹುದು ಅಂತ? ಸಿ ನೋಡಿ, ಅದೇ ಇದು ಎಲ್ಲೋ ಒಂದ್ ಕಡೆ ತುಂಬಾ ನೋವಾಗುವಂತ ಒಂದು ಸಂಗತಿ ಇದು. ಬಂದು ನೋಡಿದವರೆಲ್ಲ ತುಂಬ ಚೆನ್ನಾಗಿದೆ ಸಿನಿಮಾ, ತುಂಬ ಚೆನ್ನಾಗಿದೆ, ಎಸ್ಪೆಷಲಿ ಸೆಕೆಂಡ್ ಹಾಫ್ ಎಷ್ಟು ಚೆನ್ನಾಗಿ ಕಿಕ್ ತಗೊಳುತ್ತೆ, ಎಲ್ಲೂ 3 ಗಂಟೆ ಅಂತ ಅನ್ಸೋದಿಲ್ಲ ನಮಗೆ, ಅಷ್ಟು ಚೆನ್ನಾಗಿ ನಾವು ಫೀಲ್ ಆಗ್ತೀವಿ ಮತ್ತು ಅದರಿಂದ ಹೊರಗಡೆ ಬರ್ತೀವಿ ಅಂತ ರೆಸ್ಪಾನ್ಸ್ ಕೊಡ್ತಾರೆ. ಬಟ್ ಮತ್ತೊಂದು ಕಡೆ ಎಲ್ಲೋ ಒಂದು ಕಡೆ ಮೇಡಮ್ OTT ರಿಲೀಸ್ ಯಾವಾಗ, OTT ರಿಲೀಸ್ ಯಾವಾಗ ಅಂತ ನಮಗೆ ಮೆಸೇಜ್ಗಳು ಹಾಕ್ತಾರೆ. OTTಯಲ್ಲಿ ಸಿನಿಮಾ ನೋಡೋದಾದರೆ ಒಬ್ಬ ಪ್ರೊಡ್ಯೂಸರು ಮತ್ತೆ ಸಿನಿಮಾ ಹೇಗೆ ಮಾಡ್ತಾನೆ ಅವನು?
ಹಾಗಾದ್ರೆ ವರ್ಷಕ್ಕೆ ನೀವು ನೋಡೋದು ಎರಡೇ ಸಿನಿಮಾನ, ವರ್ಷಕ್ಕೆಲ್ಲೋ ಒಂದು ಎರಡು ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ ನೋಡಿ ನಮ್ಮ ಕನ್ನಡ ಸಿನಿಮಾನ ನಾವು ಗೆಲ್ಲಿಸ್ತೀವಿ ಅನ್ನಂಗಿದ್ರೆ ಹೇಗ್ ಗೆಲ್ಲುತ್ತೆ ಸಿನಿಮಾ? ಕನ್ನಡ ಇಂಡಸ್ಟ್ರಿ ಹೇಗ್ ಗೆಲ್ಲುತ್ತೆ? ಕನ್ನಡ ಇಂಡಸ್ಟ್ರಿ ಗೆಲ್ಲಬೇಕು ಅಂದ್ರೆ ಚೆನ್ನಾಗಿರುವಂತ ಪ್ರತಿ ಒಂದು ಸಿನಿಮಾನ ಗೆಲ್ಬೇಕು. ಅದು ನನ್ನ ಸಿನಿಮಾ ಅಂತ ನಾ ಹೇಳಲ್ಲ, ನನ್ನ ಹಿಂದೆ ಬಂದಂತ ಎರಡು ಮೂರು ಸಿನಿಮಾ ತುಂಬಾ ಚೆನ್ನಾಗಿತ್ತು ಆಕ್ಚುಲಿ. ಯಾಕೆ ಆ ಸಿನಿಮಾಗಳು ಯಾಕೆ ಗೆಲ್ತಾ ಇಲ್ಲ? ಬಿಕಾಸ್ ಜನಗಳು ಥಿಯೇಟ್ರಿಗೆ ಬಂದು ಅದನ್ನ ಗೆಲ್ಸೋದಿಲ್ಲ. ಎಲ್ಲೋ ಒಂದ್ ಕಡೆ ಓ ಟಿ ಟಿ ಯಾವಾಗ ಅಂತ ಕೇಳ್ತಾರೆ. ಓ ಟಿ ಟಿ ಲಿ ಎಷ್ಟು ಮೇಡಮ್, ಎಷ್ಟು ನೋಡ್ಲಿಕ್ಕೆ ಆಗುತ್ತೆ? ಫಾರ್ವರ್ಡ್ ಮಾಡ್ತೀರಾ, ರಿವೈಂಡ್ ಮಾಡ್ತೀರಾ, ಪಾಸ್ ಮಾಡ್ತೀರಾ, ಎಲ್ಲೋ ಮಗು ಅಳತ್ತೆ, ಅದೊಂದು ಹೇಗ್ ನಿಮಗೆ ಗೊತ್ತಾಗುತ್ತೆ ಆ ಸಿನಿಮಾದ ರಿವ್ಯೂ? ಬಂದು ಒಂದು ಫ್ಲಜ್ ಥಿಯೇಟರ್ ಅಲ್ಲಿ ನೋಡಿದಾಗ ಅಷ್ಟೇ ತಾನೇ ಗೊತ್ತಾಗೋದು ನಿಮ್ಗೆ. ಕಿರಣ್ ಕುಮಾರ್ ಅಂತಾರ ಹೊಸ ಪ್ರತಿಭೆಗಳಿಗೆ ಒಂದು ನೋಡಿ ಟ್ರೋಲ್ ಆಗ್ತಾ ಇದ್ದಾರೆ ಕಿರಣ್. ಇವತ್ತು ಏನಂತ ಟ್ರೋಲ್ ಆಗ್ತಾ ಇದ್ದಾರೆ ಅಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಯ ವೆಟ್ರಿಮಾರನ್ ಅಂತ ಟ್ರೋಲ್ ಆಗ್ತಾ ಇದ್ದಾರೆ ಕಿರಣ್. ಆ ವೆಟ್ರಿಮಾರನ್ ಬೆಳಿಬೇಕು ಅಂತಂದ್ರೆ ಸಿನಿಮಾ ಗೆಲ್ಬೇಕಲ್ವಾ? ಹೌದು, ಅವ್ರಿಗೆ ಹೇಗೆ ಮತ್ತೆ ಇನ್ನೊಂದು ಸಿನಿಮಾ ಸಿಗುತ್ತೆ? ಈಗ ಪೆಂಟಗನ್ ಸಿನಿಮಾ ಬಗ್ಗೆ ಮಾತಾಡೋದಾದ್ರೆ ಒಂದು ಸಿನಿಮಾ ಅಂತ ಅನ್ಕೊಂಡ್ರು ಎಲ್ರು, ಆದ್ರೆ ಐದು ಕಥೆಗಳನ್ನ ಜೊತೆಗೆ ಸೇರಿಸೋದಿದೆಲ್ಲ, ಅದು ಕೂಡ ಒಂದು ಟ್ಯಾಲೆಂಟ್ ಅಂತಾನೆ ಹೇಳ್ಬೋದು. ಅಷ್ಟು ಜನ ನಿರ್ದೇಶಕರಿಗೆ ಕೆಲಸವನ್ನ ಕೊಟ್ಟಿದ್ದಾರೆ. ಹೀರೋಯಿನ್ ಜೊತೆಗೆ ಆಕ್ಟ್ ಮಾಡಿರುವಂತ ಮಾರಾ ಅನ್ನುವಂತ ಕ್ಯಾರೆಕ್ಟರ್ ಬಗ್ಗೆ ಕೂಡ ಮಾತಾಡ್ಬೇಕು. ಅಕ್ಕ ಮತ್ತೆ ತಮ್ಮನ ಒಂದು ಬಾಂಧವ್ಯವನ್ನ ಅಷ್ಟೇ ಚೆನ್ನಾಗಿ ತೋರಿಸ್ಕೊಟ್ಟಿದ್ದೀರಿ. ಹಾಗೆ ಅನುಷಾ ಮತ್ತೆ ಮಾರಾ ಅವರ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿದೆ. ಅವರು ಕೂಡ ಸಾಕಷ್ಟು ಕಷ್ಟಪಟ್ಟು ಬಂದಿದ್ದು. ಅವನು ನಾನು ಇಬ್ರು ಆಕ್ಚುಲಿ ರಾಮಯ್ಯಿಂದಾನೆ, ಅವ್ನ ನನ್ನ ಸೀನಿಯರ್ ಅವ್ನ ಜೂನಿಯರ್. ಓಕೆ, ಸೊ ಅಲ್ಲಿಂದಾನೆ ಜೊತೆಗೆ ಶಾರ್ಟ್ ಫಿಲ್ಮ್ ಮಾಡ್ಕೊಂಡಿದ್ವಿ. ಅದಾದ್ಮೇಲೆ ಜೊತೆಗ್ಲೇನೆ ಒಂದ್ ಶಾರ್ಟ್ ಫಿಲ್ಮ್ ಮಾಡ್ಬಿಟ್ಟು ಗುರು ಸರ್ ತೋರಿಸಿ ಸಿಕ್ಕಿರೋ ಆಪರ್ಚುನಿಟಿ ಪೆಂಟಗನ್ ನಮ್ಗೆ. ಬಟ್ ಹಂಗೆ ಫುಲ್ ಫ್ಲೆಜ್ ಆಗಿ ಇಂಡಸ್ಟ್ರಿ ಒಳಗೆ ಜೊತೆಗೆ ಬಂದಿರೋದೇ ಇನ್ನ ಖುಷಿ ನಮ್ಗೆ. ಅಂದ್ರೆ ಕಾಲೇಜ್ ಅಲ್ಲಿ ನಿಜವಾಗ್ಲೂ ಆ ಟೈಮಲ್ಲಿ ಸಿನಿಮಾ ಮಾಡೋಣ ಅಂತ ಹೇಳಿದಾಗ ಇದು ನಿಜವಾಗ್ಲೂ ಆಗುತ್ತಾ ಅಂತ ಎಷ್ಟೋ ಜನ ಅನ್ಕೊಂಡಿರ್ತಾರೆ. ಬಟ್ ಒಬ್ರಲ್ದೆ ಇಬ್ರು ಜೊತೆಗೆ ಮಾಡಿದೀವಿ ಒಂದ್ ಸಿನಿಮಾ ಅನ್ನೋದು ನಮ್ ಇಡೀ ರಾಮಯ್ಯ ಕಾಲೇಜ್ಗೆ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಪ್ರೌಡ್ ಮೂಮೆಂಟ್. ಖಂಡಿತ ನಮಗೂ ಕೂಡ ಪ್ರೌಡ್ ಮೂಮೆಂಟ್ ಅದು. ಆ ಸಿನಿಮಾದ ಕಥೆಯನ್ನ ಪ್ರತಿಯೊಬ್ರು ಕೂಡ ನೋಡ್ಲೇಬೇಕು. ಸೊ ಅನುಷಾ ಅವರೇ, ಸೈಲೆಂಟ್ ಆಗಿ ನಿಮ್ನ ಮಾತಾಡಿಸ್ತಿಲ್ಲ ಅಂತ ಬೇಜಾರಾಗಬೇಡಿ. ಈಗ ನಿಮ್ಮ ಮಾರಾ ಅವರ ಕಾಂಬಿನೇಷನ್ ಕೂಡ ಅಷ್ಟೇ ಚೆನ್ನಾಗಿದೆ. ಸೊ ನಮ್ಮ ವೀಕ್ಷಕರಿಗೋಸ್ಕರ ನಿಮ್ಮಿಬ್ಬರ ಕಾಂಬಿನೇಷನ್ ಅಲ್ಲಿ ನೀವು ನಿಮ್ ಸೈಡ್ ಒಂದು ಡೈಲಾಗ್ ನ ಹೇಳಲೇಬೇಕು. ಎಸ್, ಈ ಡೈಲಾಗ್ನ ಯಾಕೆ ಹೇಳ್ತೀನಿ ಅಂದರೆ ನಮ್ಮ ಕತೆ ಜಾತಿ ಧರ್ಮದಾಗಿದ್ದರಿಂದ ಅದಕ್ಕೆ ರಿಲೇಟ್ ಆಗಿರುವಂಥದ್ದೇ ಒಂದು ಡೈಲಾಗ್ ಹೇಳ್ತೀನಿ. ಮಾರ, ಭಕ್ತಿಗೆ ಪ್ರೀತಿಗೆ ಯಾವ ಜಾತಿನೂ ಇಲ್ಲ, ಧರ್ಮನೂ ಇಲ್ಲ. ನಮ್ಮ ಮನಸ್ಸು ಶುದ್ಧವಾಗಿದ್ದರೆ ಮುಟ್ಟೋ ಕಲ್ಲೇ ದೇವರು, ಹುಯ್ಕೊಂಡು ನೀರೇ ಗಂಗೆ. ಹಾಗೆ ಈ ಸಿನಿಮಾದ ಮೊದಲು ಬರುತ್ತೆ ಅಲ್ಲ ಸಾಂಗ್, ಶಿವಂದ ಸಾಂಗ್ ಕೂಡ ತುಂಬಾ ಚೆನ್ನಾಗಿದೆ. ಆ ಸಾಂಗ್ ಬಗ್ಗೆ ಹೇಳೋದಾದ್ರೆ, ಆ ಸಾಂಗ್ ಸಂಗೀತ ಕಟ್ಟಿ ಮೇಡಮ್ ಹಾಡಿದ್ದಾರೆ. ಆಕ್ಚುಲಿ ಅವ್ರಂದ್ರೇನೆ ಗೊತ್ತಿದೆ ಅದು ವಾಯ್ಸ್ ಹೆಂಗ್ ಬರುತ್ತೆ ಅಂತ ಹೇಳ್ಬಿಟ್ಟು. ಅದು ರಿಲೀಸ್ ಆದಾಗ ಆಕ್ಚುಲಿ ನಮ್ಗೆ ಎಷ್ಟು ಕರೆಗಳು ಬಂದಿದೆ ಅಂತಂದ್ರೆ ನಿಜವಾಗ್ಲು ಬಿಲೀವೇ ಮಾಡೋಕ್ಕಾಗಲ್ಲ, ತುಂಬಾ ರೀಚ್ ಆಗಿದೆ ಅದು ಸಾಂಗ್. ಹೌದು, ಬರ್ದಿರೋ ಧನಂಜಯ್ ದಿಡಿಗ ಅವರು ಈಸ್ ಆಲ್ಸೋ ವೆರಿ ಟ್ಯಾಲೆಂಟೆಡ್. ಅದೇ ಈ ಸಿನಿಮಾದಲ್ಲಿ ಇರೋ ಪ್ರತಿ ಒಬ್ರು ಸಿನಿಮಾನ ಪ್ರೀತಿಸೋ ಅಂತವ್ರು. ಸಿನಿಮಾಗೋಸ್ಕರ ನಾವು ಎಷ್ಟೇ ಕಷ್ಟ ಬೇಕಾದ್ರೂ ಪಡ್ತೀವಿ. ಚಿಕ್ಕ ಚಿಕ್ಕ ಕ್ಯಾರೆಕ್ಟರ್ ಮಾಡಿರೋರೇ ಆಗಲಿ ಅಥವಾ ಮೇನ್ ಲೀಡ್ ಮಾಡಿರೋರೇ ಆಗಲಿ, ಒಂದು ಇನ್ಸಿಡೆಂಟ್ ಹೇಳಲೇಬೇಕು ನಾನು. ವಂಶಿ ಕ್ಯಾರೆಕ್ಟರ್ ಏನು ಮಾಡಿದ್ದಾರೆ, ನನ್ನ ತಮ್ಮನ ಕ್ಯಾರೆಕ್ಟ್ರು, ಒಂದು ಸೀನ್ ಬರುತ್ತೆ ಅವ್ರಿಗೆ ಹೊಡಿಯೋ ಅಂತ ಸೀನ್ ಒಂದು ಬರುತ್ತೆ, ನೀವು ನೋಡಿರ್ತೀರಾ, ಅದು ಸರಿಯಾಗಿ ಬರ್ತಾ ಇರಲಿಲ್ಲ ಅಷ್ಟು ಚೆನ್ನಾಗಿ. ಸೊ ಅವರು ಒಂದು ಕಾಲ್ನ ತಗೊಂಡು ಅಲ್ಲಿರೋ ಜನಗಳಿಗೆಲ್ಲ ನಿಜವಾಗ್ಲೂ ನೀವು ನಂಗೆ ಹೊಡೀರಿ ಸರ್, ಅವಾಗ ನ್ಯಾಚುರಲ್ ಆಗಿ ಬರುತ್ತೆ ಅಂತ ಹೇಳಿ ತುಂಬ ಒದೆ ತಿಂದಿದ್ದಾರೆ ಅವರು. ಓ ಮೈ ಗಾಡ್, ಆ ಶಾರ್ಟಲ್ಲಿ ಆ ದಿನ ಫುಲ್ಲು ಆ್ಯಕ್ಚುಲಿ ಸೈಲೆಂಟ್ ಆಗಿಬಿಟ್ಟಿತ್ತು, ಪಿನ್ ಡ್ರಾಪ್ ಸೈಲೆಂಟ್ ಆ ಶಾರ್ಟ್ ಆದಮೇಲೆ. ಅವನು ಅದು ಫೀಲ್ ಮಾಡ್ಲಿಕ್ಕೂ, ಅದಾದ್ಮೇಲೆ ಒಂದು ಸಾಂಗ್ ಬರ್ಲಿಕ್ಕೂ, ಅವನ ಅಲ್ಲಿಂದ ನಡ್ಕೊಂಡು ಹೋಗ್ಲಿಕ್ಕೂ, ಅದಕ್ಕೋಸ್ಕರ ಆದ್ರೂ ಜನ ನೋಡ್ಬೇಕು ಎಷ್ಟು ಚೆನ್ನಾಗಿ ಬಂದಿದೆ ಅದು ಅಂತಂದ್ರೆ ತುಂಬಾ ನ್ಯಾಚುರಲ್ ಆಗಿ. ಬಿಕಾಸ್ ಅವನಷ್ಟು ಒದೆ ತಿಂದ್ರು ಅಲ್ಲಿ, ತುಂಬಾ ಒದೆ ತಿಂದು ಅಲ್ಲಿಂದ ನಡ್ಕೊಂಡು ಹೋಗ್ಲಿಕ್ಕೂ ಹತ್ಕೊಂಡು ಅಷ್ಟು ಚೆನ್ನಾಗಿ, ಲಿಟ್ರಲಿ ಥಿಯೇಟರ್ ಅಲ್ಲಿ ಇರೋರು ಅಳ್ತಾ ಇದ್ರು ಆ ಸಾಂಗ್ ಬರ್ಬೇಕಾದ್ರೆ. ಆಮೇಲೆ ತುಂಬಾ ಜನ ನನಗೆ ಬಂದ್ಬಿಟ್ಟು, ಮೇಡಮ್ ಈ ಸೀನ್ ಆಗ್ಬಾರ್ದಾಗಿತ್ತು ಮೇಡಮ್, ಇದಾಗ್ಬಾರ್ದಾಗಿತ್ತು ಮೇಡಮ್ ಅಂತ ಹೇಳಿ ತುಂಬಾ ಫೀಲ್ ಮಾಡ್ಕೊಂಡು ನಂಗೆ ಬಂದು ಕೇಳೋರು. ಎಲ್ಲೋ ಒಂದ್ ಕಡೆ ಖುಷಿಯಾಯ್ತು, ಇಷ್ಟು ರೀಚ್ ಆಗಿದೀವಲ್ಲ ಅವ್ರ ಮನಸ್ಸಿಗೆ. ಪಾರ್ವತಿ ಅನ್ನೋ ಕ್ಯಾರೆಕ್ಟರ್ ಇಷ್ಟು ರೀಚ್ ಆಗಿದೆ ಅಲ್ಲ ಅವರಿಗೆ, ಎಲ್ಲೋ ಒಂದ್ ಕಡೆ ಎಷ್ಟು ಪ್ರೀತಿ ಮಾಡ್ತಾ ಇದಾರೆ ಅಂತ ಖುಷಿ ಆಗುತ್ತೆ. ಎಲ್ಲೋ ಒಂದ್ ಕಡೆ ಅವ್ರ ಕ್ಯಾರೆಕ್ಟರ್ ಇವತ್ತು ಹಳ್ಳಿಗಳಲ್ಲಿ ಆ ತರದ ಒಂದು ಜೀವಿಸ್ತಾ ಇದೆ, ಸೊ ಅದು ಮನ್ಸಿಗೆ ಕನೆಕ್ಟ್ ಆಗುತ್ತೆ ಪ್ರತಿಯೊಬ್ಬರಿಗೂ. ಸೊ ಅವ್ರ ಪಾತ್ರನ ಅವರ ಸುತ್ತಮುತ್ತ ಇರೋರಲ್ಲಿ ಯಾರೋ ಒಬ್ರನ್ ಕಂಡ್ಕೊಂಡು ತುಂಬಾ ಕಣ್ಣಂಚಲ್ಲಿ ನೀರು ತುಂಬಿಕೊಳ್ತಾರೆ. ಆಮೇಲೆ ಈ ಸಿನಿಮಾದಲ್ಲಿ ಮೇನ್ ಆಗಿ ನಂಗೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಲೊಕೇಶನ್ ಕೂಡ ತುಂಬಾ ಚೆನ್ನಾಗಿದೆ. ಆಮೇಲೆ ನೀವು ಫೈಟ್ ಮಾಡುವಂತ ಸಂದರ್ಭದಲ್ಲಿ ಲೈಟಿಂಗ್, ಆ ಬ್ಲಾಕ್ ಡ್ರಾಪ್ ಅಲ್ಲಿ ಡಾರ್ಕ್ ಅಲ್ಲಿ ಬಂದಿರುವಂತ ಲೈಟಿಂಗ್ ಲೊಕೇಶನ್ ಅದ್ರ ಬಗ್ಗೆ ಶೇರ್ ಮಾಡೋದಾದ್ರೆ. ಈಗ ಸಕಲೇಶ್ಪುರ ಮಾಡೋಣ ಅಂತ ಡಿಸೈಡ್ ಆದ್ಮೇಲೆ ಗುರು ಸರ್ ಆಕ್ಚುಲಿ ಲವ್ ಯು ರಚ್ಚು ಟೈಮ್ ಅಲ್ಲೇನೆ ಆ ಒಡಿಯರ್ ಮನೆ ನೋಡಿ ಇಟ್ಕೊಂಡ್ಬಿಟ್ಟಿದ್ರು. ಓಕೆ,
ಒಂದ್ ಮನೆ ಹುಡ್ಕಿಟ್ಟಿದ್ದೀನಿ ಕಣೋ ನಿನ್ಗೆ ಆಮೇಲೆ ನಮ್ ಲೊಕೇಶನ್ ಅಂಡ್ ಟೈಮ್ ಅಲ್ಲಿ ತೋರಿಸ್ತೀನಿ ಅಂತ ಹೇಳಿದ್ರು. ಅವಾಗ್ಲೇ ಫೋಟೋ ಎಲ್ಲ ಕಳ್ಸಿಕೊಟ್ಟಿದ್ರು ನಂಗೆ. ನಮ್ ಲೊಕೇಶನ್ ಅಂಟ್ಗಂತ ಹೋದಾಗ ಫಸ್ಟ್ ಇಮಿಡಿಯೇಟ್ಲಿ ಹೋಗಿದ ಲೊಕೇಶನ್ ಒಡೆಯರ್ ಮನೆ ನೋಡು. ಅದ್ ನೋಡಿದ ತಕ್ಷಣ ಅದೊಂದ್ ಮೇಲೆ ಅದೊಂದು ಬಾಲ್ಕನಿ ಇತ್ತು ನನ್ಗೆ. ಮೇನ್ ಹೈಲೈಟ್ ಆಫ್ ಏನಂತಂದ್ರೆ ಇಲ್ಲಿ ಕೆಳಗಡೆ ಕಾಫಿ ಎಸ್ಟ್ ವರ್ಕರ್ಸ್ ನಿಂತ್ಕೋಬಹುದು, ಅಲ್ಲಿ ಮೇಲೆ ಅವ್ರು ನಿಂತ್ಕೋಬಹುದು ಅನ್ನೋದು ನನ್ಗೆ ಇಮಿಡಿಯೇಟ್ ಲೈಕ್ ಮನೆ ಅಂತೂ ಲಾಕ್ ಇದು, ಬೇರೆ ಆಪ್ಷನ್ ಇದು ಹುಡ್ಕದೇ ಬೇಕಾಗಿಲ್ಲ. ಅದ್ರ ಆಪೋಸಿಟ್ ಅಲ್ಲೇ ನಂಗೆ ಕಾಫಿ ಎಸ್ಟೇಟ್ ಸಿಕ್ಬಿಡ್ತು. ಅವ್ರದ್ದು ಓನರ್ ಅವ್ರದ್ದೇ ಕಾಫಿ ಎಸ್ಟೇಟ್ ಇತ್ತು, ಕಾಫಿ ಎಸ್ಟೇಟ್ ಮಾಡ್ಬೋದು ಶೂಟಿಂಗ್ ಅಂತ ಮಾಡ್ಕೊಳ್ಳಿ ಕಾಫಿ ಎಸ್ಟೇಟ್ ಅಂತ. ಹಂಗೆ ಡೌನ್ ಹೋದ್ರೆ ಅಲ್ಲೇನೆ ಕಾಫಿ ಎಸ್ಟೇಟ್ ವರ್ಕರ್ಸ್ ಮನೆ ಇತ್ತು. ಸೊ ನನಗೆ ಒಂದ್ 2 kilometers 1.5 kilometers ಅಲ್ಲಿ ಓವರ್ಆಲ್ ಎಲ್ಲರ 3 locations ನನ್ನ ಮೇನ್ ಕೀ ಲೊಕೇಶನ್ ಹೈಲೈಟ್ ಲೊಕೇಶನ್ ಜಾಸ್ತಿ ಇರೋದು. ಸೊ ನನಗೆ 5 days ಅಲ್ಲಿ ಮಾಡಕ್ ಸಖತ್ ಈಸಿ ಆಗ್ಬಿಡ್ತದ ಮಾಡಕ್ಕೆ ಅಂತ. ಲೊಕೇಶನ್ ಕೂಡ ಅಷ್ಟೇ ಹೈಲೈಟ್ ಆಗಿದೆ ಈ ಸಿನಿಮಾದಲ್ಲಿ. ಆಮೇಲೆ ಪೆಂಟಗನ್ ಅಂತ ಹೇಳಿದ ತಕ್ಷಣ ಅದು 5 ಭುಜಾಕೃತಿ ಏನೋ ಸಮಥಿಂಗ್ ಹೇಳ್ತಾರೆ ಅದು ಅಂತ. ಸೊ ಹಾಗಾಗಿನೇ ಈ ಸಿನಿಮಾಗೆ ಪೆಂಟಗನ್ ಅಂತ ಹೆಸರಿಟ್ರ. ಹೇಗೆ ಇಟ್ಕೊಂಡೆ ಈ ಸಿನಿಮಾಗೆ ಹೆಸರಿಟ್ರ ಅಂತ ಹೇಗೆ? ಹೌದೌದು, ಆ ತರನೇ ಇಟ್ಕೊಂಡು ಅಂದ್ರೆ 5 ಕಥೆಗಳು ಹೇಳ್ತಿರೋದ್ರಿಂದ ಎಲ್ಲರೂ ಬೇರೆ ಬೇರೆ ಸೈಡ್ ಅಲ್ಲಿ ಕತೆ ಲೈಫ್ದು ಬೇರೆ ಬೇರೆ ಸೈಡ್ಸ್ ಹೇಳ್ತಾ ಇದಾರಲ್ವಾ ಎಲ್ಲರೂ, ಅನ್ನೋ ತರದಿಂದನೇ ಪೆಂಟಗನ್ ಅಂತ ಕತೆ. ಈ ಕಥೆಯಲ್ಲಿ ಫುಲ್ ಒಂದು ಕಾಗೆ ಹೋಗುತ್ತೆ, ಆ ಕಾಗೆ ಕೂಡ ಅಷ್ಟೇ ಹೈಲೈಟ್ ಆಗಿದೆ. ಈ ಪೋಸ್ಟರ್ಲ್ಲೆಲ್ಲ ನೋಡಿದ್ರು ಕೂಡ ಕಾಗೆ ಇರುತ್ತೆ. ನಾನು ನೋಡೋಗಿ ಏನಕ್ಕೆ ಕಾಗೆ ಇಟ್ಟಿದ್ದಾರೆ ಅಂತ, ಅಂದ್ರೆ ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾಕೆ ಆ ಕಾಗೆ ಬರುತ್ತೆ ಅಂತ. ಸಿನಿಮಾದಲ್ಲಿ ಮೇನ್ ಆಗಿ ಹೀರೋ ಹೀರೋಯಿನ್ ಅಂತ ಹೇಳೋದಕ್ಕಿಂತ ಕತೆನೆ ಇಲ್ಲಿ ಹೀರೋ ಆಗಿ ಮುಂದೆ ಹೋಗ್ತಾನೆ ಇರತ್ತೆ. ತುಂಬಾ ಮೂವಿ ಎಂಡ್ ಆದ ತಕ್ಷಣ ನಮ್ಗೆ ಹೌದಲ್ವಾ ನಾವು ನೋಡಿದಿವಲ್ವಾ ಅಂತ ಒಂದ್ ಮನ್ಸಿಗಂತ ಅದು ಕಾಗೆನೆ ಹೀರೋ ಅಂತ ಹೇಳ್ಬೋದ ಅಂತ. ಯಾಕಂದ್ರೆ ಎಲ್ಲಾ ಕತೆಗಳಲ್ಲೂ ಕಾಗೆ ಬರುತ್ತಲ್ಲ, ಕರ್ಕೊಂಡು ಹೋಗುತ್ತೆ ಅದು ಕಾಗೆನೆ. ಮುಂದೆ ಹೇಳ್ತಾ ಇದ್ರು ಕಾಗಿನ ಸ್ವಲ್ಪ ಇನ್ನೂ ಸ್ವಲ್ಪ ಎಷ್ಟೋ ಸಿನಿಮಾಗಳಲ್ಲಿ ನಾವು ನೋಡಬಹುದು. ಕತೆನ ಇಷ್ಟಪಟ್ರೆ ಪ್ರೇಕ್ಷಕರು ತಾನಾಗೆ ಥಿಯೇಟರ್ಗೆ ಬರೋದು ಕೂಡ ಇದೆ. ಎಲ್ಲೋ ಒಂದ್ ಕಡೆ ಅವ್ರಿಗೆ ರೀಚ್ ಆಗೋದು ಕೂಡ ಕಷ್ಟ ಆಗಿರ್ಬೋದು, ಅಥವಾ ರೀಚ್ ಆದ್ರೂ ಕೂಡ ಯಾಕೆ ಬರ್ತಾ ಇಲ್ಲ ಅನ್ನೋಂತ ಪ್ರಶ್ನೆ ಇದೆ. ಅದಕ್ಕೆ ಇಲ್ಲ ಮೇಡಮ್, ತುಂಬಾ ರೀಚ್ ಆಗಿದೆ ನಮ್ಮ ಸಿನಿಮಾ, ತುಂಬಾನೇ ರೀಚ್ ಆಗಿದೆ. ಪೆಂಟಗನ್ ಅನ್ನೋದು ತುಂಬಾನೇ ರೀಚ್ ಆಗಿದೆ. ಬಟ್ ಗೊತ್ತಿಲ್ಲ, ಅದೇ ಒಂದು ಕ್ವಶನ್ ಮಾರ್ಕ್ ಉಳ್ಕೊಂಡಿದೆ ಆಕ್ಚುಲಿ. ಓಟಿಟಿ ಅಲ್ಲಿ ಕೆಲವೊಂದು ಸಿನಿಮಾನ ಅವ್ರು ಓಟಿಟಿನಲ್ಲೇ ನೋಡ್ತಾರೆ, ಸಿನಿಮಾ ಥಿಯೇಟರ್ ಬಂದು ನೋಡ್ತಾ ಇದ್ದಾರೆ. ಆಕ್ಚುಲಿ ತುಂಬಾ ಸಪೋರ್ಟ್ ಸಿಕ್ತು ನಮಗೆ, ತಮಿಳ್ ಡೈರೆಕ್ಟರ್ಸ್ ಆಗ್ಲಿ, ರಿಷಬ್ ಶರ್ಮಾ ಆಗ್ಲಿ, ಕಾರ್ತಿಕ್ ಸುಬ್ರಜ ಆಗ್ಲಿ ಟ್ವೀಟ್ ಮಾಡಿದ್ರು, ಹೌದು ಮಧು ಭಂಡಾರ್ಕರ್ ಆಗ್ಲಿ, ಬಾಲಿವುಡ್ ಆಗ್ಲಿ, ಇಷ್ಟು ಜನ ಸಪೋರ್ಟ್ ಮಾಡಿ ಇಷ್ಟು ರೀಚ್ ಅಂತೂ ಮಾಡಿಸಿದೀವಪ್ಪ ಸಿನಿಮಾ ನಾವು ಅಂತ ನಮ್ಗೆ ಅನ್ಸಿ. ಮಧುರ್ ಸರ್ ಅಂತೂ ನಮ್ಮ ಕತೆ ಬಗ್ಗೆ ತುಂಬಾ ಮಾತಾಡಿದ್ರು ಆಕ್ಚುಲಿ, ಫೋನ್ ಮಾಡ್ಬಿಟ್ಟು ತುಂಬಾ ಅದ್ರ ಬಗ್ಗೆ ಮಾತಾಡಿದ್ರು. ಟೀಮ್ ಹತ್ರ ಒಬ್ರು ಟೀಮ್ ಇಂದ ಒಬ್ರು ಪರಿಚಯ ಇದ್ರು ಅವ್ರಿಗೆ, ಅವ್ರ ಹತ್ರ ತುಂಬಾ ಮಾತಾಡಿದ್ರು, ಇವ್ರ ಕತೆ ಬಗ್ಗೆ ತುಂಬಾ ಹೇಳಿದ್ರು. ಧೋನಿ ಸಾಗಲಿ ಬಗ್ಗೆ ತುಂಬಾ ಮೇಕಿಂಗ್ ಅಂತೂ ಅಷ್ಟು ಚೆನ್ನಾಗಿದೆ. ಕಿರಣ್ ಕುಮಾರ್, ನೀವು ಹೇಳ್ತಾ ಇದ್ರಿ ಸಾಕಷ್ಟು ಯಂಗ್ಸ್ಟರ್ಸ್ ಸಿನಿಮಾವನ್ನ ಮಾಡ್ಬೇಕು ಅಂತ ಇದಾರೆ. ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ಸಾಕಷ್ಟು ಶಾರ್ಟ್ಸ್ ಮೂವೀಸ್ ಗಳನ್ನ ಮಾಡ್ತಾ ಇದಾರೆ, ಹೊಸ ಹೊಸ ಪ್ರತಿಭೆಗಳು ಇಂಡಸ್ಟ್ರಿಗೆ ಬರಬೇಕು ಅಂತ ಕಾಯ್ತಾ ಇದಾರೆ. ಸೊ ನೀವು ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಕಷ್ಟಪಡ್ತಾ ಇರೋದ್ರಿಂದ ಈಗ ಬರುವಂತ ಯಂಗ್ಸ್ಟರ್ಸ್ಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಿ? ಏನಿಲ್ಲ, ಸ್ಟಿಕ್ ಆನ್ ಬಿ ದೇರ್, ಕಷ್ಟಪಡ್ಬೇಕು ಅನ್ನೋದೇನಿಲ್ಲ, ಅಲ್ಲಿ ಇರ್ಬೇಕು, ಬಿಟ್ರೆ ಯಾವತ್ತು ಮಾಡೋಕ್ಕಾಗಲ್ಲ. ಮಾಡ್ತೀನಿ ಅಂತ ಅಲ್ಲೇ ಅಟಕ್ ನಿಂತ್ಕೊಂಡ್ಬಿಟ್ರೆ ಖಂಡಿತ ಒನ್ ಡೇ ಅಚೀವ್ ಮಾಡೇ ಮಾಡ್ತೀರ, ಅದ್ರಲ್ಲಿ ಡೌಟೇ ಇಲ್ಲ ಅನ್ನೋದು ನನ್ನ ಹೇಳಿಕೆ. ನಮ್ದು ಅನ್ನೋದು ನಮ್ಮ ಹತ್ರ ಬಂದೇ ಬರುತ್ತೆ. ಸಿ ನಾನು ಇಂಡಸ್ಟ್ರಿಗೆ ಬರಬೇಕು ಅಂತಾನೆ ಅನ್ಕೊಂಡಿರ್ಲಿಲ್ಲ, ಇಂಜಿನಿಯರಿಂಗ್ ಮಾಡಿ ಲೈಕ್ ಅಬ್ರಾಡ್ ಅಲ್ಲಿ ವರ್ಕ್ ಮಾಡ್ಬೇಕು ಅನ್ಕೊಂಡಿದ್ದು. ಡೆಸ್ಟಿನಿ ಅನ್ನೋದು ಇಲ್ಲಿ ಕರ್ಕೊಂಡು ಬಂದಿದೆ. ಅಂಡ್ ನನಗೆ ಯಾವುದು ಸಿನಿಮಾ ಬ್ಯಾಕ್ಗ್ರೌಂಡ್ ಇಲ್ಲ, ಹೋಗ್ಬೇಕಂತ ಕನ್ಸುಗಳಿರ್ಲಿಲ್ಲ. ಸೊ ಈ ಒಂದು ಫೀಲ್ಡಲ್ಲಿ ಏನೋ ಅಚೀವ್ ಮಾಡ್ತಿದ್ದೀನಿ ಅಂತಂದಾಗ ಸೊ ನಂದು ಇದು ಇಲ್ಲಿದೆ. ಸೊ ಡೆಫಿನೆಟ್ಲಿ ನಂದು ಅನ್ನೋದು ನನ್ನ ಸಪೋರ್ಟ್, ಡೆಫಿನೆಟ್ಲಿ ಅವ್ರ ಸಪೋರ್ಟ್ ಇಲ್ಲದೆ ಏನು ಮಾಡೋಕ್ಕಾಗಲ್ಲ. ಎಂಟೈರ್ ಫ್ಯಾಮಿಲಿ ಸಪೋರ್ಟ್ ಮಾಡ್ತಾರೆ. ಅಂಡ್ ನಮ್ಮ ಸಿನಿಮಾನು ಕೂಡ 50 ಜನ ಒಟ್ಟಿಗೆ ನೋಡಿದ್ದು ಫ್ಯಾಮಿಲಿ. ಓಕೆ, ಸೊ ಅವ್ರ ಸಪೋರ್ಟ್ ಖಂಡಿತ ಇದೆ. ಸೊ ನಮ್ದು ಅನ್ನೋದು ನಮ್ಮ ಹತ್ರ ಬರುತ್ತೆ. ಅದಕ್ಕೆ ಶ್ರಮ ಪಡಬೇಕು, ಹಾರ್ಡ್ ವರ್ಕ್ ಅಂದ್ರೆ ಏನಂದ್ರೆ ಕಷ್ಟಪಟ್ರೆ ಹಣೆ ಬರಹನು ತಲೆ ಬಾಗುತ್ತೆ. ಸೊ ಕಷ್ಟಪಡೋದು ಇಂಪಾರ್ಟೆಂಟ್ ಲೈಫ್ ಅಲ್ಲಿ. ಅಪ್ರತಿಕಾ ಮೇಡಮ್, ಈಗ ಸಾಕಷ್ಟು ಜನರು ಯಂಗ್ಸ್ಟರ್ಸ್ ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೇಕು ಅಂತ ಇದಾರೆ. ಒಂದೇನಂದ್ರೆ ಇವತ್ತಿನ ಜನರೇಷನ್ಗೆ ಒಂದೇ ಸ್ಟೆಪ್ ಅಲ್ಲಿ ಸಕ್ಸಸ್ ಸಿಗ್ಬೇಕು ಅಂತ ಒಂದ್ ತಲೆಯಲ್ಲಿ ಇರುತ್ತೆ. ಸೊ ಅಂತವ್ರಿಗೆ ಏನ್ ಹೇಳ್ತೀರಿ? ಸಿನಿಮಾ ಅಂದ್ರೆ ತಾಳ್ಮೆ ಪರೀಕ್ಷೆ ಮಾಡುವಂತ ಒಂದು ಕ್ಷೇತ್ರ. ಸಿನಿಮಾ ಅಂತಂದ್ರೆ ಒಂದು ದಿನಕ್ಕೂ ಕ್ಲಿಕ್ ಆಗ್ತಾರೆ, 10 ದಿನಕ್ಕೂ ಕ್ಲಿಕ್ ಆಗ್ತಾರೆ, 10 ವರ್ಷಕ್ಕೂ ಕ್ಲಿಕ್ ಆಗ್ತಾರೆ. ಬಟ್ ಕಿರಣ್ ಹೇಳ್ದಂಗೆ ಸ್ಟಿಕ್ ಆನ್ ಇರಬೇಕು ಒಂದು. ಬಟ್ ಈಗ ಜನರೇಷನ್ ಹೇಗೆ ಅಂತಂದ್ರೆ ಅವ್ರಿಗೆ ಎಲ್ಲ ಇನ್ಸ್ಟೆಂಟ್, ಬೇಗ ಆಗ್ಬಿಡ್ಬೇಕು. ಅದು ಎಲ್ಲೋ ಒಂದ್ ಕಡೆ ತುಂಬಾ ದಿನ ನಿಂತ್ಕೊಳ್ಳಲ್ಲ. ನೀವೆಷ್ಟು ಬೇಗ ಮೇಲೆ ಹೋಗ್ತಿರೋ ಅಷ್ಟೇ ಬೇಗ ಕೆಳಗಿಳಿತೀರ. ಸೊ ಹಾಗಾಗಿ ಇಂಡಸ್ಟ್ರಿಗೆ ಬರಬೇಕು ಅಂತ ಆಕ್ಟರೇ ಆಗ್ಲಿ ಡೈರೆಕ್ಟರೇ ಆಗ್ಲಿ ಯಾರೇ ಇರ್ಲಿ ಒಂದು ಕಲಿತು ತಿಳ್ಕೊಂಡು ಇಂಡಸ್ಟ್ರಿ ಬಗ್ಗೆ, ಅದು ಪ್ರೊಡ್ಯೂಸರೇ ಆಗಿರ್ಬೋದು, ಅದ್ರ ಬಗ್ಗೆ ಒಂದಿಷ್ಟು ಹೋಮ್ವರ್ಕ್ ಮಾಡಿ ತಿಳ್ಕೊಂಡು ಬಂದ್ರೆ ಒಳ್ಳೇದು. ದಿಢೀರ್ ಅಂತ ಏನೋ ಒಂದು 10 ಕೋಟಿ ಹಾಕ್ಬಿಡೋದು, ದಿಢೀರ್ ಅಂತ ಲಾಸ್ ಆಗೋದು, ಇಂಡಸ್ಟ್ರಿನ ಬೈಯೋದ್ರಲ್ಲಿ
ಅದು ಡಸಂಟ್ ಮೇಕ್ ಸೆನ್ಸ್ ಆಕ್ಚುಲಿ. ಸಿನಿಮಾದಲ್ಲಿ ದೊಡ್ಡ ದೊಡ್ಡ ತಾರಾಗಣವೇ ಇದೆ. ನಾವು ಪ್ರಮೋದ್ ಶೆಟ್ಟಿಯಿಂದ ಪ್ರಕಾಶ್ ಬಿಳ್ವಾಡಿಯಿಂದ ಕಿಶೋರ್ ಅವರಿಂದ ರವಿ ಸರ್ ತನಕನು ಪೋಸ್ಟರ್ ಬಂದಾಗ ಫುಲ್ ಹೈಪ್ ಕ್ರಿಯೇಟ್ ಆಗ್ಬಿಟ್ಟಿತ್ತು, ಇದ್ರಲ್ಲಿ ಏನೋ ಸಮಥಿಂಗ್ ಇದೆ ಅಂತ. ಆ ಸಮಥಿಂಗ್ ಅಂತೂ ನೀವು ಕೊಟ್ಟಿದ್ದೀರಾ. ಅಂತ ಕಲಾವಿದರ ಜೊತೆ ನೀವು ಕೆಲಸ ಮಾಡಿರೋದಕ್ಕೆ ಎಷ್ಟು ಖುಷಿ ಇದೆ, ಜೊತೆಗೆ ಅವ್ರ ಬಗ್ಗೆ ಅವ್ರು ಏನ್ ಹೇಳಿದ್ರು ನಿಮ್ಮ ನಿರ್ದೇಶನಕ್ಕೆ ಅಂತ. ಇಲ್ಲ, ರವಿ ಸರ್ ಅಂತೂ ಮೊನ್ನೆನೋ ಫೋನ್ ಮಾಡಿದ್ರು, ಏಯ್ ಎಲ್ಲಾ ಕಡೆ ದೋಣಿ ಸಾಗಲಿ ಬರ್ತಿದ್ಯಾ ಕಣೋ, ತುಂಬಾ ಖುಷಿ ಆಗ್ತದೆ ನನ್ಗೆ. ಅವ್ರು ನನ್ಗೆ ಮಗನ್ ತರ ಟ್ರೀಟ್ ಮಾಡ್ತಾರೆ, ಸುಮಾರು ವರ್ಷದಿಂದ ಪರಿಚಯ ಇರೋದ್ರಿಂದ ಹಿ ಇಸ್ ವೆರಿ ಹ್ಯಾಪಿ. ಈ ರೆಸ್ಪಾನ್ಸ್ ಸಿಕ್ಕಿದೆ ನಿನ್ಗೆ, ಫಸ್ಟ್ ಸಿನಿಮಾಗೆ ಇಷ್ಟೆಲ್ಲ ನಿನ್ಗೆ ಸಿಗ್ತದೆ ಅಂತ ಹೇಳಿದ್ರೆ ವೆರಿ ಗುಡ್ ಯಾರ್ ಅಂತ ಹೇಳ್ಬಿಟ್ಟು ಖುಷಿ ಪಟ್ರು ಅವರು. ಆಮೇಲೆ ಕಿಶೋರ್ ಸರು ಮತ್ತೆ ಪ್ರಮೋದ್ ಸರು, ಎಲ್ಲ ದೊಡ್ಡ ಆರ್ಟಿಸ್ಟ್ ಬಗ್ಗೆ ಹೇಳ್ಬೇಕು ಅಂತ ಬಂದ್ರೆ ಪ್ರಕಾಶ್ ಬಿಲ್ವಾಡಿ ಅವರಾಗ್ಲಿ, ದೇ ಆರ್ ವೆರಿ ಹಂಬಲ್ ಅಂಡ್ ಡೌನ್ ಟು ಅರ್ತ್. ಅವರೊಂದು ಜನರಿಗೆ ಇಷ್ಟು ದೊಡ್ಡ ಸ್ಟಾರು ಹೇಗಿರ್ಬೋದು ಅಂತ ಇದ್ರೆ ಅವ್ರು ಎಕ್ಸ್ಟ್ರೀಮ್ಲಿ ಡೆಡ್ ಅಪೋಸಿಟ್ ಅಲ್ಲಿ ಇರ್ತಾರೆ, ಅಷ್ಟೇ ಹಂಬಲ್ ಅಂಡ್ ಡೌನ್ ಟು ಅರ್ತ್. ಕಿಶೋರ್ ಸರ್ ಅಂತೂ ಕೆಳಗಡೆ ಕುತ್ಕೊಂಡೆ ಊಟ ಮಾಡ್ಬಿಡೋರು, ನಮ್ಗೆ ಬಿಲೀವ್ ಮಾಡಕ್ ಆಗ್ತಿರ್ಲಿಲ್ಲ ಏನ್ ಹೇಳ್ಬೇಕು ಬನ್ನಿ ಅಂತ ಹೇಳಿದ್ರೆ ಬೈಕ್ ಮೇಲೆ ಬಂದ್ಬಿಡೋರು, ದೂರ ದೂರ ಲೊಕೇಶನ್ಗೆಲ್ಲ. ಅಂದ್ರೆ ಇವತ್ತಿನ ಆರ್ಟಿಸ್ಟ್ ಮ್ಯಾಚ್ ಮಾಡಕ್ ಆಗಲ್ದಿಲ್ಲ, ಅದಕ್ಕೆ ಅವ್ರು ಅಷ್ಟು ದೊಡ್ಡವರಾಗಿದ್ದಾರೆ ಅಂತ ಎಲ್ಲೋ ಒಂದು ಹೇಳ್ದೆ ನಾನು ಅವ್ರಿಗೆ. ದೇ ಆರ್ ಬೆಸ್ಟ್ ಹ್ಯೂಮನ್ ಬೀಯಿಂಗ್ಸ್, ಅದಕ್ಕೆ ದೇ ಆರ್ ವೆರಿ ಬ್ಯೂಟಿಫುಲ್ ಆರ್ಟಿಸ್ಟ್ ಅಂತ ಹೇಳಿದೆ. ಈ ಕತೆ ಕಂಪ್ಲೀಟ್ ಆಗಿ ನಿಮ್ದೇ ಸ್ಟೋರಿ. ಅದನ್ನ ಯಾಕಂತ ಹೇಳಿದ್ರೆ ಕೇವಲ ಇಲ್ಲಿ ಜಾತಿ ಮಾತ್ರ ತಗೊಂಡು ಹೋದ್ರೆ ಅದನ್ನ ಬೇರೆ ರೀತಿಯಲ್ಲೂ ಕೂಡ ತಗೊಂಡು ಹೋಗ್ಬೋದಿತ್ತು. ಅದಕ್ಕೆ ನೀವು ಲವ್ ಸೇರಿಸಿದ್ರಿ, ಆಕ್ಷನ್ ಸೇರಿಸಿದ್ದೀರಾ, ಅಕ್ಕ ತಮ್ಮಂದು ಎಮೋಷನ್ ಸೇರಿಸಿದ್ರಿ. ಸೊ ಯಾವ ರೀತಿ ಬಿಲ್ಡ್ ಮಾಡಿದ್ರಿ ಕತೆನ ಅಂತ? ನನ್ಗೆ ಆಕ್ಚುಲಿ ಏನಂತ ಹೇಳಿದ್ರೆ, ನನ್ನ ಫ್ರೆಂಡ್ ವಂಶಿಕೃಷ್ಣಗೆ ನಾನು ಒಂದು ಕ್ಯಾರೆಕ್ಟರ್ ಬರೀಲಿಬೇಕಿತ್ತು. ಈಗ ಅವನು ನನ್ನ ಜೊತೆಗೆ ಅವನು ರೈಟಿಂಗು ಮಾಡ್ತಾನೆ, ಜೊತೆಗೆ ಟ್ರಾವೆಲ್ ಮಾಡ್ಕೊಂಡೇ ಇದೀವಲ್ಲ ಇಷ್ಟು ವರ್ಷದಿಂದ, ಒಂದು ಬ್ಯೂಟಿಫುಲ್ ಕ್ಯಾರೆಕ್ಟರ್ ಅವ್ನು ಕೊಡ್ಬೇಕಾಗಿತ್ತು, ಒಂದು ಮೇಡಮ್ಗೆ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಬರೀಬೇಕಿತ್ತು, ಒಂದು ಪವರ್ಫುಲ್ ವಿಲನ್ ಕ್ಯಾರೆಕ್ಟರ್ ಬರೀಬೇಕಿತ್ತು, ಒಂದು ಬ್ಯೂಟಿಫುಲ್ ಹೀರೋಯಿನ್ ಕ್ಯಾರೆಕ್ಟರ್ ಬರ್ಬೇಕಿತ್ತು. ಎಲ್ಲನೂ ಇಷ್ಟು ಮಾಡೋಣ ಒಂದು ಪ್ಯಾಕೇಜ್, ಒಂದು 30-40 ಮಿನಿಟ್ಸಲ್ಲಿ ಎಷ್ಟಾಗುತ್ತೆ ಕಾನ್ಫ್ಲಿಕ್ಟ್ ಓಪನ್ ಆಗಿ ಕ್ಲೋಸ್ ಆಗ್ಬಿಡ್ಬೇಕು ಅಷ್ಟು ಬೇಗ ಮಾಡಬೇಕು ಅನ್ನೋದಕ್ಕೆ. ಬಟ್ ನಾಟ್ಬೇಕು ಆಕ್ಚುಲಿ. ನನ್ಗೆ ಹೇಳಿ ಏನ್ ಹೇಳಿದ್ದೆ ಅಂದ್ರೆ ಗುರು ಸರ್ಗೆ ನಾನು ಕತೆ ಹೇಳಿದಾಗ, ಸರ್ 100% ಸ್ಟ್ಯಾಂಡಿಂಗ್ ಓವೇಶನ್ ತಗೊಂತೀನಿ ಅಂತ ಹೇಳೋದು ಪಂಚಲ್ಲಿ ಹೇಳ್ಬಿಟ್ಟಿದ್ದೆ. ಬಟ್ ಅಷ್ಟೇ ಇಷ್ಟಪಟ್ಟಿದ್ದಾರೆ ಜನ ನನಗೆ. ಎಸ್, ಆ ಪಾತ್ರದಲ್ಲಿ ಆ ಕತೆ ಸಾಗೋದೇ ಆ ಮಗುವಿನ ಒಂದು ಡೆತ್ ಆದ್ಮೇಲೆ. ಸೊ ಆ ಮಗು ಯಾರು, ಆ ಮಗು ಕೂಡ ಅಷ್ಟೇ ಎಮೋಷನಲ್ ಆಗಿ ನಮಗೂ ಟಚ್ ಆಗುತ್ತೆ. ನಾನು ಆಡಿಷನ್ ಅಲ್ಲಿ ಹಿಂಗೆ ಹುಡುಕ್ತಾ ಇದ್ದೆ ಅಂದ್ರೆ, ಸುಮಾರು 5-6 ಜನ ಹುಡುಗರು ಚಿಕ್ಕ ಹುಡುಗರು ಬಂದ್ಬಿಟ್ಟಿದ್ರು. ಯಾರು ಅಷ್ಟಂದ್ರೆ ಈ ಬೆಂಗಳೂರು ಹುಡುಗರು ಚಿಕ್ಕ ಹುಡುಗರು ಬಂದಿರ್ತಾರಲ್ಲ, ಅವ್ರು ಆಲ್ರೆಡಿ ತುಂಬಾ ಕೂಲ್ ಆಗಿರ್ತಾರೆ, ತುಂಬಾ ಪಾಶ್ ಆಗಿರ್ತಾರೆ. ನಾವು ಹಳ್ಳಿ ಹುಡುಗನ ಕರಕೆ ಆಗ್ತಿರ್ಲಿಲ್ಲ. ಚಿರಾಗ್ ಅಂತ ಈ ಹುಡುಗ ಬಂದ, ಅವನಿಗೆ ಬಂದಿದ ತಕ್ಷಣ ಇವನೇ ಅಂತ ನನ್ಗೆ ಒಂದು ಫೀಲಿಂಗ್ ಬಂದ್ಬಿಟ್ಟಿತ್ತು. ಸೊ ಇಮಿಡಿಯೇಟ್ಲಿ ಅವ್ನಿಗೆ ಮಾಡಿಸಿದ್ವಿ. ಹಿ ವಾಸ್ ವೆರಿ ಕೋಆಪರೇಟಿವ್, ಎಲ್ಲ ನೀಟಾಗಿ. ಅವನು ಎಷ್ಟು ಚುರುಕಾಗಿದ್ದಾನೆ ಅಂದ್ರೆ, ನಾನು ಒಂದು ಇನ್ಸಿಡೆಂಟ್ ಹೇಳ್ತೀನಿ. ನಾವು ವರ್ಕ್ಶಾಪ್ ಅಂತ ಮಾಡಿದ್ವಿ, ಫಸ್ಟ್ ಡೇ ವರ್ಕ್ಶಾಪ್ ಮಾಡ್ತಾ ಇದೀವಿ, ಇನ್ನು ಹೆಸರುಗಳು ನಮ್ಮ ಬಾಯಿನಲ್ಲಿ ಕೂತಿರ್ಲಿಲ್ಲ. ಓಕೆ, ಅವನು ಮಲಗಿರ್ತಾನೆ, ನಾನು ಅಳಬೇಕು ಬಂದು, ನಾನು ಹತ್ಕೊಂಡು ಮಾರ ಮಾರ ಅಂತ ಅಳ್ತಾ ಇದ್ದೀನಿ. ಅವನು ಒಂದ್ಸಲಿ ನೋಡ್ದ, ಎರಡ್ ಸಲ ನೋಡ್ದ, ಆಮೇಲೆ ಕಣ್ಬಿಟ್ಟು ಬೇರೆ ಎದ್ ಕೂತ್ಕೊಂಡು, ಅಕ್ಕ ನನ್ನ ಹೆಸರು ಮಾರ. ವೆರಿ ವೆರಿ ಗುಡ್ ಆಕ್ಚುಲಿ, ತುಂಬಾ ಚೆನ್ನಾಗಿತ್ತು ಅದೆಲ್ಲ, ತುಂಬಾ ಎಂಜಾಯ್ ಮಾಡಿದ್ವಿ. ಸಖತ್ ಎಂಜಾಯ್ ಮಾಡಿದ್ವಿ. ನಾವು ಒಂದು 5 ಡೇಸ್ ಏನ್ ಸಕಲೇಶ್ಪುರಲ್ಲಿ ಶೂಟ್ ಮಾಡಿದ್ವಿ. ನಾವು ಆಚೆ ಬೆಂಗಳೂರು ಒಂದು ಪ್ರಪಂಚ ಇದೆ, ಆಚೆ ಬೇರೆ ಒಂದು ಪ್ರಪಂಚ ಇದೆ ಅನ್ನೋದು ಮರ್ತ್ಬಿಟ್ಟಿದ್ವಿ. ಆ ಊರು ಅಕ್ಕ ಹೀರೋಯಿನ್ ಹೀರೋ ಮಾರ ಇಷ್ಟೇ ಪ್ರಪಂಚ, ಇಷ್ಟೇ ಅಲ್ಲಿ ಹಂಗೆ ಇದ್ವಿ ನಾವು. ಇನ್ನು ಗುರುದೇಶ್ ಪಾಂಡೆ ಸರ್ ಬಗ್ಗೆ ಹೇಳೋದಾದ್ರೆ, ಯಾವ ರೀತಿ ಸಪೋರ್ಟಿವ್ ಕೊಟ್ಟರು ನಿಮಗೆ? 100% ಈಸ್ ವೆರಿ ಎಕ್ಸ್ಟ್ರೀಮ್ಲಿ ಸಪೋರ್ಟಿವ್ ನನಗೆ. ನಾನು ಏನು ಕೇಳಿದ್ರು ಇಲ್ಲ ಅಂತ ಹೇಳಿದೆ, ನಾನು 5 ಡೇಸ್ ಆಚೆ ಶೂಟ್ ಮಾಡ್ತೀನಿ ಅಂತ ಹೇಳಿದ್ರು, ಇರ್ರೆಸ್ಪೆಕ್ಟಿವ್ ಆಫ್ ಬಜೆಟ್ ಆಫ್ ದ ಸಿನಿಮಾ, ಆಯ್ತು ಏನು ಚೆನ್ನಾಗಿ ಅನ್ಕೊಂಡಿದ್ಯಾ ಮಾಡು ಅನ್ನೋದಕ್ಕೆ ಒಂದು ಸಪೋರ್ಟಿವ್ ಆಗಲಿ. ನಾನು ಹೊಸಬ ಇರೋದ್ರಿಂದ ಯಾವ್ಯಾವ ಪಾಯಿಂಟಲ್ಲಿ ಹೆಂಗ್ ಹೌ ಟು ಹ್ಯಾಂಡಲ್ ಎವ್ರಿಥಿಂಗ್ ಅನ್ನೋದಕ್ಕೆ ಕಂಟಿನ್ಯೂಸ್ ಆಗಿದ್ರು ನನಗೆ. ಅವರಿರೋದಕ್ಕೇನೆ ನನಗೆ ಇಷ್ಟು ಈಸಿಯಾಗಿ ಎಲ್ಲನೂ ಸಿಕ್ಕಿರೋದು. ಒಂದು ಬ್ಯೂಟಿಫುಲ್ ನಮ್ಮ ಡಿ ಒ ಪಿ ಅಭಿಲಾಷ್ ಅವ್ರನ್ನೂ ಅವ್ರು ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದು. ಆಲ್ ಥ್ಯಾಂಕ್ಸ್ ಟು ಹಿಮ್ ಓನ್ಲಿ. ಪೆಂಟಗಾನ್ ಆಗಿರೋದು, ದೋಣಿ ಸಾಗಿಲ ಆಗಿರೋದು, ಇಟ್ ಇಸ್ ಬಿಕಾಸ್ ಆಫ್ ಗುರು ಸರ್. ಓಕೆ, ಕೊನೆಯದಾಗಿ ಯಾಕೆ ಸಿನಿಮಾವನ್ನು ನೋಡಬೇಕು ಅಂತ ಪ್ರೇಕ್ಷಕರಿಗೆ ಹೇಳ್ತೀರಿ? ತುಂಬ ಚೆನ್ನಾಗಿ ಬಂದಿದೆ, ಒಂದು ವಿಭಿನ್ನವಾದ ಒಂದು ಸಿನಿಮಾ, ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀವಿ ನಾವು, ಇದ್ರ ಹಿಂದೆನೂ ಕೂಡ ಟ್ರೈ ಆಗಿದೆ. ಒಂದು ಸಿನಿಮಾ ಗೆದ್ರೇನೆ ಇನ್ನು ಮತ್ತೊಂದು ವಿಭಿನ್ನವಾದ ಸಿನಿಮಾ ಬರೋಕ್ಕೆ ಚಾನ್ಸಸ್ ಇರೋದು. ಎಲ್ಲೋ ಬೇರೆ ಲ್ಯಾಂಗ್ವೇಜಲ್ಲಿ ನೋಡಿ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದೆ, ನಮ್ಮ ಕನ್ನಡದವರೇ ಮಾಡಿರುವಂಥ ಒಂದು ಸಿನಿಮಾನ ಗೆಲ್ಲಿಸಿದ್ರೆ ಇನ್ನಷ್ಟು ಸಿನಿಮಾಗಳು ಬರುತ್ತೆ ಇದೇ ರೀತಿಯಲ್ಲಿ ಅಂತ ಹೇಳ್ತಾ ಕರಿಬೋದು ಅಷ್ಟೇ. ಓಕೆ ಕಿರಣ್ ಕುಮಾರ್, ನೀವೇನು ಹೇಳ್ತೀರಿ? ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ, ಈ ಥರ ಒಂದು ಆಂಥೊಲಜೀಸು ಶಾರ್ಟ್ ಫಿಲ್ಮ್ಸ್ ಅನ್ನೋದು ಕಾನ್ಸೆಪ್ಟ್ ಏನಿದೆ, ಇದು ಎಷ್ಟು ವಿನ್ ಆಗುತ್ತೆ, ಅಷ್ಟು ಜನ ಹೊಸ ಟ್ಯಾಲೆಂಟು, ಹೊಸ ಡೈರೆಕ್ಟರ್ಸ್ ಆಗಲಿ, ಆ್ಯಕ್ಟರ್ಸ್ ಆಗಲಿ, ಮ್ಯೂಸಿಕ್ ಡೈರೆಕ್ಟರ್ಸ್ ಆಗಲಿ, ಎಲ್ಲನೂ ನಮ್ಮ ಇಂಡಸ್ಟ್ರಿಗೆ ಬರ್ಬೋದು. ಸೊ ಆಂಥೋಲಜೀಸು, ಈ ಥರ ಒಂದು ಎಕ್ಸ್ಪೆರಿಮೆಂಟಲ್ ಸಿನಿಮಾಸ್ ಎಷ್ಟು ಗೆಲ್ಲುತ್ತೆ, ಇಂಡಸ್ಟ್ರಿ ಅಷ್ಟು ಮುಂದೆ ಹೋಗುತ್ತೆ ಅಂತ ನಾನು ನಂಬಿದ್ದೀನಿ. ಓಕೆ, ಅನುಷ್ ಅವರೇ,
ಸೊ ಈ ಬ್ಯುಸಿ ಲೈಫಲ್ಲಿ ಸ್ಟ್ರೆಸ್ ಲೈಫಲ್ಲಿ ಎಂಟರ್ಟೈನ್ಮೆಂಟ್ ಅನ್ನೋ ತುಂಬ ಇಂಪಾರ್ಟೆಂಟ್. ಇದೊಂದು ಹೊಸದಾಗಿ ಮಾಡಿರುವಂಥ ಒಂದು ಕಂಟೆಂಟ್, ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಆ್ಯಸ್ ಯು ಟೋಲ್ಡ್, ಒಂದು ಟಿಕೆಟ್ಗೆ 5 ಸ್ಟೋರೀಸ್ ಅಂತ. ಸೊ 5 ಡಿಫ್ರೆಂಟ್ ಜಾನರ್ ಇರುವಂಥ ಸಿನಿಮಾ. ನಿಮ್ಗೆ ಎಂಟರ್ಟೈನ್ಮೆಂಟ್ ನಿಜವಾಗ್ಲೂ ಬೇಕು, ದಯವಿಟ್ಟು ಬಂದು ಥಿಯೇಟರ್ಸ್ಗೆ ಬಂದು ನಮ್ಮ ಸಿನಿಮಾ ನೋಡಿ ಅಂತಲೇ ಕೇಳ್ತೀನಿ. ಯಾಕಂದರೆ ನಿಮ್ಮ ದುಡ್ಡಿಗೆಲ್ಲೂ ಲಾಸ್ ಆಗಲ್ಲ. ಒಂದು ಸ್ಟೋರಿಯಲ್ಲ ಅಂದರೆ ಇನ್ನೊಂದು ಸ್ಟೋರಿ ಇಷ್ಟ ಆಗೇ ಆಗುತ್ತೆ. ಆ್ಯಂಡ್ ಆಫ್ಟರ್ ಇಂಟರ್ವಲ್ ಅಂತೂ ಡೆಫಿನೆಟ್ಲಿ ನಿಮ್ಮ ಮನಸ್ಸು ಕನೆಕ್ಟ್ ಆಗುತ್ತೆ, ಅಷ್ಟು ಡೀಪಾಗಿ ಹೋಗ್ತಾ ಇರುತ್ತೆ. ನಾವೇ ಎಷ್ಟೋ ಸಲ ನೋಡ್ಬೇಕಾದ್ರೆ ಕಣ್ಣಂಚಲ್ಲಿ ನೀರು ಬರುತ್ತೆ ಆ ಒಂದು ಕತೆ. ಸಾಕಷ್ಟು ಕನಸುಗಳನ್ನು ಹೊತ್ತು ಬಂದಿದ್ದೀರಿ ಇಂಡಸ್ಟ್ರಿಗೆ, ನಿಮ್ಮ ಆಸೆ ಕನಸು ಎಲ್ಲವೂ ಕೂಡ ಸಾಕಾರ ಆಗಲಿ, ಜೊತೆಗೆ ಈ 100 ಡೇಸ್ ಆದಮೇಲೆ ಸಕ್ಸಸ್ ಮೀಟ್ ಬರುತ್ತಲ್ಲ ಅದಕ್ಕೆ ಮತ್ತೆ ನಾವು ಇಲ್ಲೇ ಭೇಟಿ ಆಗೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರ, ಈಗಾಗಲೇ ಸಿನಿಮಾ ತಂಡ ಹೇಳಿದಂತೆ ಥಿಯೇಟರ್ಗೆ ಹೋದರೆ ಯಾವುದೇ ರೀತಿ ಮೋಸ ಅಂತೂ ಇಲ್ವೇ ಇಲ್ಲ. ಹಾಗಾಗಿ ಈ ಸಿನಿಮಾದಲ್ಲಿ ಮತ್ತಷ್ಟು ಏನು ವಿಶೇಷತೆ ಇದೆ ಅನ್ನೋದನ್ನು ನೀವು ಥಿಯೇಟ್ರಿಗೆ ಬಂದೇ ಸಿನಿಮಾವನ್ನು ನೋಡಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಇಲ್ಲೇ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.